ध्रुवहु सुदशरथ अजर बिहारी आयुष्यमान भव कीर्तिमान भव बापुत्र शिवर्णं चतुर्भुजं प्रसन्नवदनं ध्याये सर्वविघ्नोपशान्तये जयत्रे जनार्दन सौम्य सा ಮುಂಬರುವ ದಿನಗಳ ಜವಾಬ್ದಾರಿಯನ್ನು ನೀನು ವಹಿಸಬೇಕು ರಾಮ. ಸಂಪೂರ್ಣ ಮಾನವತೆಯ ಪ್ರತಿನಿಧಿತ್ವದ ಪ್ರತೀಕವಾಗುವೆ ನೀನು.
నిధా మగరి గమ పాధ ప ಏನೆಂದು ಆಶೀರ್ವದಿಸಲೇ ನಿನ್ನನ್ನು, ನನ್ನದೆಂದು ಏನಿದೆಯೋ ಅದೆಲ್ಲವೂ ನಿನ್ನದೇ ಆಗಿದೆ. ನೀನು ನಮ್ಮೆಲ್ಲರ ಸಂತೋಷಕ್ಕೆ, ಜೀವನದ ಸಫಲತೆಗೆ ಕಾರಣವಾದೆ. ನಿನ್ನ ಸ್ಥಾನವನ್ನು ಯಾರಿಂದಲೂ ತುಂಬಲು ಸಾಧ್ಯವಾಗುವುದೇ ಇಲ್ಲ ರಾಮ. ರಾಮ, ಪ್ರತಿ ವರ್ಷ ಇಂದಿನ ದಿನ ನಾನು ಯೋಚಿಸುತ್ತಲೇ ಇರುತ್ತೇನೆ ನಿನಗೇನು ಆಶೀರ್ವಾದ ನೀಡಲಿ ಎಂದು. ನಾನು ಇಷ್ಟನ್ನು ಮಾತ್ರ ಹೇಳಬಲ್ಲೆ, ನಿನ್ನಿಂದ ನನ್ನ ಜೀವನದಲ್ಲಿ ಯಾವ ಪ್ರಕಾರದ ಸಂಪೂರ್ಣತೆಯ ಸುಖ ಪ್ರಾಪ್ತಿಯಾಗಿದೆಯೋ ಅದೆಲ್ಲ ನಿನ್ನದಾಗಲಿ. ಅದರಲ್ಲೇ ನನ್ನ ಪ್ರೀತಿಯನ್ನು ನೀನು ಸದಾ ಕಾಣುವಂತಾಗಲಿ. ನನಗೆ ವಿಶ್ವಾಸವಿದೆ, ಜ್ಯೇಷ್ಠ ಪುತ್ರನ ರೂಪದಲ್ಲಿ ನಿನ್ನ ಜೀವನ ಸದಾ ಅನುಕರಣೀಯವಾಗಿರುತ್ತದೆ. ನಿನ್ನ ಪರಿವಾರದ ಮೇಲೆ ನಿನ್ನ ಪ್ರೇಮದ ಅಭಾವ ಎಂದೂ ಆಗದೆ ನಿನ್ನ ಪ್ರೇಮ ಸೇತುವೆಯಾಗಿ ಈ ಬಂಧನವನ್ನು ಬೆಸೆಯುವಂತಾಗಲಿ. ಅವಶ್ಯವಾಗಿ ಮಾತೆ. ಯಾವುದೇ ಅಪೇಕ್ಷೆಗಳಿಲ್ಲದೆ ಪ್ರೇಮಿಸುವುದು ಎಲ್ಲರಿಂದಲೂ ಸಾಧ್ಯವಾಗುವುದಿಲ್ಲ ಪುತ್ರ. ಅಂತಹ ಪ್ರೇಮ ಎಲ್ಲದಕ್ಕಿಂತಲೂ ಶ್ರೇಷ್ಠ. ಅದೇ ನಿನಗೆ ನನ್ನ ಆಶೀರ್ವಾದ. ನಿಸ್ವಾರ್ಥ ಅಪೇಕ್ಷೆಗಳಿಲ್ಲದ ಪ್ರೇಮವನ್ನು ನೀನು ಸಾಧಿಸುವಂತಾಗಲಿ. ಧರ್ಮತ್ವ ಜೀವನ ತತ್ವ ನಿನ್ನ ಉಸಿರಾಗಿರಲಿ. ಮಾತೆ, ಯಶಸ್ವಿ ಭವ. ರಾಮ ನಿನಗೆ ಎಲ್ಲರಿಗಿಂತ ಪ್ರಿಯ ಪುತ್ರ ಅಲ್ಲವೇ? ಕೇವಲ ಇಷ್ಟೇ ಆಶೀರ್ವಾದ ನೀಡುವೆಯಾ? ಬೇರೆ ಏನು ಹೇಳುವುದಿಲ್ಲವೇ? ಪಿತಾಶ್ರೀ, ಎಲ್ಲರಿಗಿಂತ ಪ್ರಿಯ ನಾನು. ಮಾತೆಯ ಮನದ ಮಾತನ್ನು ಚೆನ್ನಾಗಿ ಬಲ್ಲೆ, ಹಾಗೂ ಇವರೂ ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ನನ್ನ ಮನದಲ್ಲಿ ಏನಿದೆ ಎಂದು. ನಮ್ಮಿಬ್ಬರ ಸಂಬಂಧದಲ್ಲಿ ಶಬ್ದಗಳ ಅನಿವಾರ್ಯತೆಯೇ ಇರುವುದಿಲ್ಲ ಅಲ್ಲವೇ ಮಾತೆ? ಭ್ರಾತಾರಾಮ, ಇನ್ನೂ ಈ ಲಕ್ಷ್ಮಣನ ಪ್ರತೀಕ್ಷೆ ಮಾಡುವುದಕ್ಕೆ ನನ್ನ ಸರದಿ ಬಂದಾಯಿತು. ನೀವೇ ನನ್ನ ಪಾಲಿನ ಉಡುಗೊರೆ, ನಾನು ನಿಮಗೇನು ಉಡುಗೊರೆ ನೀಡಬಲ್ಲೆ? ಶಿವನಲ್ಲಿ ನನ್ನದೊಂದೇ ಪ್ರಾರ್ಥನೆ, ನಿಮ್ಮ ಪ್ರೇಮ ನನ್ನ ಮೇಲೆ, ನಮ್ಮ ಸಹೋದರರ ಮೇಲೆ ಸದಾ ಹೀಗೆ ಇರಲಿ.
ಯಾರಿಗೆ ನಿನ್ನಂತಹ ಭ್ರಾತನಿರುವನೋ ಅವನಿಗೆ ಬೇರೆಯವರ ಅವಶ್ಯಕತೆ ಏಕೆ? ಲಕ್ಷ್ಮಣ, ಈ ದಿನ ಭರತ ಮತ್ತು ಶತ್ರುಘ್ನ ನಮ್ಮ ಜೊತೆ ಇದ್ದಿದ್ದರೆ ಇನ್ನೂ ಹೆಚ್ಚು ಸಂತೋಷವಾಗುತ್ತಿತ್ತು. ವರ್ಷಗಳೇ ಕಳೆದವು ನಮ್ಮಿಂದ ದೂರವಾಗಿ. ನನ್ನ ಜನ್ಮದಿನದಂದು ಎಲ್ಲರಿಗಿಂತಲೂ ಅಧಿಕ ಸಂತೋಷ ಭರತನಿಗಾಗುತ್ತಿತ್ತು. ನನಗೆ ತಿಳಿದಿದೆ ಅಣ್ಣ, ಹಾಗೆಯೇ ನನಗೆ ವಿಶ್ವಾಸವಿದೆ. ಕೈಕೇಯದಲ್ಲಿ ಅವರಿಬ್ಬರೂ ಸಹ ನಿಮ್ಮ ಜನ್ಮದಿನವನ್ನು ಆಚರಿಸುತ್ತಿರುತ್ತಾರೆ ಎಂದು. ಬಾ ಪುತ್ರ, ನಿನ್ನ ಜನ್ಮದಿನದ ಅಂಗವಾಗಿ ಔತಣಕೂಟವನ್ನು ಏರ್ಪಡಿಸಿದ್ದೇವೆ, ನಡೆ. ಪಿತಾಶ್ರೀ, ಅದಕ್ಕೂ ಮುನ್ನ ನಾನು ಪ್ರಜೆಗಳನ್ನು ಭೇಟಿಯಾಗ ಬಯಸುತ್ತೇನೆ. ಪ್ರಜೆಗಳು? ಪ್ರಜೆಗಳೆಲ್ಲರೂ ಇಲ್ಲಿಯೇ ಇದ್ದಾರೆ. ಬ್ರಾಹ್ಮಣರು, ಶ್ರೀಮಂತರು, ವ್ಯಾಪಾರಿಗಳು, ಹಾಗೆಯೇ ಸಮಸ್ತ ವಿಶೇಷ ವ್ಯಕ್ತಿಗಳು. ಪಿತಾಶ್ರೀ, ಮತ್ತೊಂದು ವರ್ಗವೂ ಇದೆ, ಗಣನೆಗೆ ಸಿಗದ ವರ್ಗವದು. ಹಾಗೂ ಅವರೇ ನಮ್ಮ ನಗರದ, ನಮ್ಮ ರಾಜ್ಯದ ಸಾಮಾನ್ಯ ವ್ಯಕ್ತಿಗಳವರು. ಅವರೆಂದಿಗೂ ಈ ಭವನದ ಗಡಿದಾಟಿ ಬಂದವರೇ ಅಲ್ಲ. ಇಂದು ನಾನು ಆ ಗಡಿಯನ್ನು ಮುಕ್ತಗೊಳಿಸಬೇಕು ಹಾಗೂ ಆ ದೂರವನ್ನು ತೊಡೆದು ಹಾಕಬೇಕು. ಅವರೂ ಸಹ ನನ್ನ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ. ಮಂಗಳ ಭಾವನ ಅಮಂಗಳಹಾರಿ ನನ್ನ ಪ್ರತೀಕ್ಷೆ ಮಾಡುತ್ತಿದ್ದಾರೆ. ನನ್ನ ಆಗಮನದ ಆಸೆಗಳಿಲ್ಲ. ನಾನು ಅವರನ್ನು ಭೇಟಿ ಮಾಡಲು ಬಯಸುತ್ತೇನೆ. ಆದರೆ ನಿಮ್ಮ ಅನುಮತಿ ಬೇಕು. ನೀನೇನೇ ಕೇಳಿದರೂ ಇಲ್ಲವೆಂದು ಹೇಳಿದ್ದೇನೆಯೇ? ಅವಶ್ಯವಾಗಿ ಹೋಗು. ಆದರೆ ನೆನಪಿರಲಿ, ನಿನ್ನ ಪ್ರತೀಕ್ಷೆಯಲ್ಲಿ ನಿನ್ನ ತಂದೆಯೂ ಸಹ ಇರುತ್ತಾರೆ ಎಂದು. ಅವಶ್ಯವಾಗಿ. ಪರ್ವತ ಮಾರ್ಗದಲ್ಲಿ ಸಾಗಿದರೆ ನಾವು ಘನವನ್ನು ಪ್ರವೇಶಿಸಬಹುದು, ವಿಶ್ರಾಂತಿಯನ್ನು ಪಡೆಯಬಹುದು. ಮುಂದೆ ಮಹರ್ಷಿ ವಿಶ್ವಾಮಿತ್ರರ ಆಶ್ರಮವಿದೆ. ಪಯಣ ಮುಂದುವರಿಸಿ.
ಎಲ್ಲ ಶಕ್ತಿಶಾಲಿಗಳನ್ನು ನಾವು ಬಂದಿಯಾಗಿಸಿದ್ದೇವೆ. ಒಳ್ಳೆಯದಾಯಿತು. ಇವರನ್ನು ನಾವು ಶಸ್ತ್ರ ನಿರ್ಮಾಣಕ್ಕಾಗಿ ಉಪಯೋಗಿಸೋಣ, ಅಲ್ಲವೇ ಸುಬಾಹು? ಸರಿಯಾಗಿ ಹೇಳಿದಿರಿ ಮಾರೀಚ. ಉಳಿದ ಬಲಹೀನರು ನಮಗೆ ಆಹಾರವಾಗುತ್ತಾರೆ. ಇವರೆಲ್ಲರೂ ಎಲ್ಲಿಗೆ ಹೊರಟಿದ್ದರು ಮಾರೀಚ? ಆರ್ಯವರ್ತದಲ್ಲಿ ಇವರನ್ನು ತೀರ್ಥಯಾತ್ರಿಗಳು ಎನ್ನುತ್ತಾರೆ. ತೀರ್ಥ? ಹಾಗೆಂದರೇನು? ಅದೊಂದು ರೀತಿಯ ಸ್ಥಳ. ಅಲ್ಲಿ ಇವರ ದೇವಾನುದೇವತೆಗಳು ವಾಸ ಮಾಡುತ್ತಾರೆ. ಈ ಆರ್ಯವರ್ತದ ದೊಡ್ಡ ಸಮಸ್ಯೆಯೇ ಇದು. ಇವರೆಲ್ಲರೂ ತಮ್ಮ ಸಮಯವನ್ನು ಹೇಗೆ ವ್ಯರ್ಥ ಮಾಡುವರೆಂದರೆ ಅದರಿಂದ ಯಾವ ಪರಿಣಾಮವೂ ಆಗುವುದಿಲ್ಲ. ಮನುಷ್ಯ ಜೀವನದ ದುರುಪಯೋಗವಿದು. ಮುಕ್ತಿ ಬೇಕಲ್ಲವೇ ಇವರಿಗೆ? ಸಿಗುತ್ತದೆ. ನಾವು ನೀಡುತ್ತೇವೆ ಇವರಿಗೆ ಮುಕ್ತಿ. ಆದರೆ ನಮ್ಮ ಕಾರ್ಯವಾದ ಮೇಲೆ. ಈಗ ಇವರೆಲ್ಲರೂ ನಮಗೆ ಆಹಾರವಾಗುತ್ತಾರೆ. ಅರಿಮಧ್ಯ ದಿವಸ ನವಮಿ ತಿಥಿ ಬಲುಹಿತವಾದ ಸಮಯ. ಕೌಸಲ್ಯ ಕಂದನಾಗಿ ಜನಿಸಿದರು ಶ್ರೀರಾಮ. ಓಹೋ, ನಮ್ಮ ಅವಧ ಭುವಿಯಲ್ಲಿ ಹರುಷ. ನಮ್ಮ ಅವಧ ಭುವಿಯಲ್ಲಿ ಹರುಷ, ನಮ್ಮ ರಾಮನ ಜನುಮ. ನಮ್ಮ ಅವಧ ಭುವಿಯಲ್ಲಿ ಹರುಷ, ನಮ್ಮ ರಾಮನ ಜನುಮ. ರಾಮನ ಜನುಮ, ರಾಮನ ಜನುಮ. ನಮ್ಮ ಅವಧ ಭುವಿಯಲ್ಲಿ ಹರುಷ, ನಮ್ಮ ರಾಮನ ಜನುಮ. ನಮ್ಮ ಅವಧ ಭುವಿಯಲ್ಲಿ ಹರುಷ, ನಮ್ಮ ರಾಮನ ಜನುಮ. ಚಿನ್ನದ ತೊಟ್ಟಿಲು ರೇಷ್ಮೆ ದಾರ, ಚಿನ್ನದ ತೊಟ್ಟಿಲು ರೇಷ್ಮೆ ದಾರ, ರೇಷ್ಮೆ ದಾರ, ಒಳ್ಳೆ ರೇಷ್ಮೆ ದಾರ. ತಾಯಿ ಕೌಸಲ್ಯ ಬೇಗ ತೂಗಿ ತೊಟ್ಟಿಲ ಲಾಲಿ ಹಾಡಿದರಮ್ಮ. ತಾಯಿ ಕೌಸಲ್ಯ ಬೇಗ ತೂಗಿ ತೊಟ್ಟಿಲ ಲಾಲಿ